ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಆನೋಸ. ಇವತ್ತಿನ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಆ್ಯಂಡ್ ಇವತ್ತಿನ ಈ ಲಾಗ್ ಬಂದು ಗಣೇಶ ಹಬ್ಬದ ದಿನದ ಲಾಗ್ ಆಗಿರುತ್ತೆ. ಐ ಹೋಪ್ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಮೇಕ್ ಶೂರ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಮಿಸ್ ಮಾಡಿದ ಎಲ್ಲ ವೀಡಿಯೋಸು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಾನು ಇವಾಗ ಹೊರಗಡೆ ಬಂದಿದ್ದೀನಿ. ಸೊ ನಿನ್ನೆ ಫುಲ್ ಎಲ್ಲ ಡೀಪ್ ಕ್ಲೀನ್ ಆಗಿತ್ತು. ಜಸ್ಟ್ ಇವತ್ತು ಸುಮ್ಮನೆ ಕಸ ಗುಡಿಸ್ಕೊಂಡು ಸುಮ್ಮನೆ ಹಾಗೆ ಮೇಲೆ ಮೇಲೆ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಈಚೆ ಬಂದು ನಾವು ಬರ್ಫಿನ ಇತ್ತೀಚೆಗೆ ನಾವು ಕಟ್ಟಾಗ್ತಾ ಇದ್ದೀವಿ, ಆಯಿತಾ? ಏಕೆಂದರೆ ಎಲ್ಲಿ ಬಂದರೆ ಎಲ್ಲಿ ಬೇಕಂದರೆ ಅಲ್ಲಿ ಸುಸ್ಸು ಮಾಡ್ತಾ ಇದೆ. ಸೊ ಅದಕ್ಕಿನ್ನೂ ಪಾಟಿ ಟ್ರೈನಿಂಗ್ ಕರೆಕ್ಟಾಗಿ ಆಗ್ತಾನೆ ಇಲ್ಲ. ನಮ್ಮದು ರೋಡ್ ಏನಾಗಿದೆ, ನಮ್ಮ ಮನೆಯದು ಟಾರ್ ರೋಡ್ ಅಥವಾ ಸಿಮೆಂಟ್ ರೋಡ್ ಏನೂ ಅಲ್ಲ, ಮಡ್ ರೋಡು. ಸೊ ಅಲ್ಲಿಂದ ನಾವು ಏನಾದರೂ ಪಾಟಿ ಟ್ರೈನಿಂಗ್ ಮಾಡೋಕ್ಕೆ ಅಂದ ಮಳೆ ಬಂದಾಗ ಏನಾದರೂ ಕರ್ಕೊಂಡು ಹೋದರೆ ಈ ಥರ ಕೈ ಕಾಲೆಲ್ಲ, ಐ ಮೀನ್ ಕಾಲೆಲ್ಲ ಗಲೀಜಾಗುತ್ತೆ. ಮತ್ತೆ ಬಂದು ಮನೆ ಒಳಗಡೆಗೆ ಸೇರಿಸ್ಕೊಳಕ್ಕಾಗಲ್ಲ ಅದನ್ನು, ಯಾಕಂದರೆ ಮಗು ಇದ್ದಾಳೆ. ಆ್ಯಂಡ್ ಹೊರಗಡೆ ನಾವು ಚಪ್ಪಲ್ ಹಾಕ್ಕೊಂಡು ಬಂದೇ ಕಾಲು ತೊಳಿತೀವಿ. ಸೊ ನಂಗೆ ಯಾಕೋ ತುಂಬ ಡಿಸ್ಕಂಫರ್ಟ್ ಆಗ್ತಾ ಇದೆ, ಹೇಳೋಕ್ಕಾಗ್ತಾಯಿಲ್ಲ ಆ ಥರ. ಸೊ ಎಲ್ಲಿ ಅಂದರೆ ಬಿಟ್ಟರೆ ಒಳಗೆ ಮನೆ ಒಳಗಡೆನೂ ಅಷ್ಟೇ, ಇಂಪಾರ್ಟೆಂಟ್ ಆಗಿರುವಂಥ ಜಾಗ ಅಂದರೆ ಈ ಅಡುಗೆ ಮನೆ, ಕಿಚನ್ನು, ಇಲ್ಲಾಂದರೆ ದೇವ್ರ ಮನೆ ಹತ್ರನೇ ಪಾಟಿ ಮಾಡಿಬಿಡುತ್ತೆ ಅಥವಾ ಸುಸು ಮಾಡಿಬಿಡುತ್ತೆ. ನನಗೆ ಅಂದರೆ ಅದು ಏನು ಮಾಡುತ್ತೆ ಅಂದರೆ ಮ್ಯಾಟ್ನ ಹುಡ್ಕೊಂಬಂದು ಹುಡ್ಕೊಂಬಂದು ಸುಸು ಮತ್ತು ಪಾಟಿ ಮಾಡ್ತಾ ಇದೆ, ನಂಗೆ ಅದು ಇಷ್ಟ ಆಗ್ತಾ ಇಲ್ಲ. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೆ ಅವನಿಗೆ, ಇಲ್ಲ ಕರೆಕ್ಟಾಗೆ ನೀನು ಟ್ರೈನಿಂಗ್ ಕೊಡು, ಇಲ್ಲ ನಾನು ಸೇಲ್ ಮಾಡಿಬಿಡು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ನಾಯಿ ವಿಚಾರಕ್ಕೆ ನಾವು ಮನೇಲಿ ಡೈಲಿ ಜಗಳ ಆಗುತ್ತೆ. ಆ್ಯಂಡ್ ಪಾಪು ಏನು ಮಾಡ್ತಾಳೆ ಅಂದರೆ ಈ ಚಿಕ್ಕ ಮಗುನ ಹಿಡ್ಕೊಂಡು ಮುದ್ದಾಡ್ತೀವಿ ಗೊತ್ತಾ, ನಮ್ಮ ಮುದ್ದು ಮರಿ ಬಂಗಾರು ಮರಿ ಅಂದ್ಕೊಂಡು. ಸೊ ಆ ಥರ ಇಡೀ ಮೈಗೆಲ್ಲ ತಾಗಿಸ್ಕೊಂಡು ಮುತ್ಕೊಟ್ಕೊಂಡು ಈ ಥರ ಮಾಡ್ತಾ ಇರ್ತಾಳೆ. ನಾನೆಲ್ಲೋ ಕೇಳಿದ್ದೆ ಏನಂದರೆ ಪೆಟ್ಸ್ದು ಏನಿರುತ್ತಲ್ಲ ಕೂದಲು ಏನಾದರೂ ಹೋದರೆ ಸಿಕ್ಕಾಬಟ್ಟೆ ಡೇಂಜರಸ್ ಅಂತೆ ಅದು, ಹೇಳಕ್ಕೆ ಬರಲ್ಲ ಅಷ್ಟೊಂದು ತುಂಬ ಡೇಂಜರ್ ಅಂತೆ ಅದು. ಸೊ ನಂಗೆ ಭಯ ಆಗುತ್ತೆ, ನಾನೆಲ್ಲೋ ಒಂದು ರಾಂಗ್ ಡಿಸಿಷನ್ ತೊಗೋಬಿಟ್ಟೆ ಅಂತ ಅನಿಸುತ್ತೆ. ಮಗು ಇರೋ ಮನೇಲಿ ಪೆಟ್ಸ್ ಸಾಕೋದು ಅಷ್ಟೊಂದು ಕಂಫರ್ಟಬಲ್ ಅಥವಾ ಒಳ್ಳೇದಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅವಳೆಷ್ಟೇ ಅವಾಯ್ಡ್ ಮಾಡಿದ್ರು ಶಿ ಯೂಸ್ ಟು ಕಡಲ್, ಅದನ್ನು ಪ್ರೀತಿ ಮಾಡೋದು ನಿಲ್ಲಿಸ್ತಾನೇ ಇಲ್ಲ ಅವಳು. ಅರ್ಥ ಆಗುತ್ತೆ ನನಗೆ ಅವಳಿಗೆ ಅವಳ ಸಿಚುಯೇಷನ್ ಏನಿದೆ ಅಂತ ಅಂದ್ಬಿಟ್ಟು. ಬಟ್ ನನಗೆ ಯಾಕೋ ಭಯ ಆಗ್ತಾ ಇದೆ. ಫಸ್ಟ್ ತಂದಿದ್ದು ಫಸ್ಟ್ ವೀಕಲ್ಲಿ ಅವಳು ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ಲು. ಏನು ಮಾಡಬೇಕು ಏನು ಅಂತ ಇನ್ನೂ ಕನ್ಫ್ಯೂಷನ್ ಸ್ಟೇಟಲ್ಲೇ ಇದ್ದೀನಿ. ಸೊ ಇವಾಗ ಏನಿವೇ ಬಿಡಿ, ಅದನ್ನು ಬೆಳಿಗ್ಗೆ ಎದ್ದಿದ ತಕ್ಷಣ, ಬೆಳಿಗ್ಗೆ ಎದ್ದಾಗಲೂ 7 o'clock ಆಗಿತ್ತು, ಎದ್ದಿದ ತಕ್ಷಣ ಸ್ವಲ್ಪ ಪ್ಯಾಸೇಜ್ ಎಲ್ಲ ತುಳಿದ್ಬಿಟ್ಟು ರಂಗೋಲಿನ ಹಾಕಿದ್ದೀನಿ. ಸೊ ಯೂಶ್ವಲಾಗಿ ನಾನು ರಂಗೋಲಿನ ಕೆಲವೊಂದು ನೆನಪಿದೆ ಅಷ್ಟೇ, ಇನ್ನು ಕೆಲವೊಂದು ಮರ್ತೋಗ್ಬಿಡತ್ತೆ. ಅದನ್ನು ಅಂದರೆ ಚೆನ್ನಾಗಿ ಬಿಡಿಸೋದನ್ನು ನಾನಿಲ್ಲಿ ಡೈರಿಯಲ್ಲಿ ಬರೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಬಿಡ್ತಾ ಇದ್ದೆ ನೋಡಿಕೊಂಡು. ಸೊ ರಂಗೋಲಿನೆಲ್ಲ ಬಿಟ್ಟು ಡೈರೆಕ್ಟ್ ಕಿಚನ್ಗೆ ಬಂದು ಇವಾಗ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಹಾಲು ಬಿಸಿ ಮಾಡಿ ಕಾಫಿ ಕುಡ್ಕೊಂಡು ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಇವಾಗ ಈ ಕುರ್ತಾನ ನೀವು ನೋಡಿದರೆ ಮುಂಚೆನೇ ನಾನು ಸ್ಟುಡಿಯೋದಲ್ಲಿ ತೊಗೊಂಡಿದ್ದು, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಜಸ್ಟ್ 499 ಅಂತ ಅನಿಸುತ್ತೆ ಅಷ್ಟೇ. ನಂಗೆ ಇಷ್ಟ ಆಗಿತ್ತು ಅಂತ ತೊಗೊಂಡಿದ್ದಲ್ಲ. ಸೊ ಹಾಕ್ಕೊಳ್ಳೋಕ್ಕಾಗಿರಲಿಲ್ಲ. ಲಕ್ಷ್ಮಿ ಹಬ್ಬದಲ್ಲಿ ಹಾಕ್ಕೊಂಡು ಮತ್ತೆ ತೆಗೆದೆ, ಸ್ವಲ್ಪ ಲೂಸ್ ಇದೆ ಅಂತ. ಕಂಪೇರ್ ಮಾಡಿಕೊಂಡ್ರೆ ಅವತ್ತಿಗೂ ಇವತ್ತಿಗೂ ಸ್ವಲ್ಪ ಫಿಟ್ ಆಗ್ತಾ ಇದೆ, ನಾಟ್ ತುಂಬ ಚೆನ್ನಾಗಿ ಫಿಟ್ ಆಗ್ತಾ ಇದೆ ಅಂತಲ್ಲ, ಸ್ವಲ್ಪ ಓಕೆ ಓಕೆ ಥರ ಫಿಟ್ ಆಗ್ತಾ ಇದೆ. ಸೊ ಇವಾಗ ಫ್ರೆಶಪ್ ಆಗ್ಬಿಟ್ಟು ಬಂದು ರೆಡಿ ಆಗ್ತಾ ಇದ್ದೀನಿ. ರೆಡಿ ಇನ್ ದ ಸೆನ್ಸ್ ಆ ಥರ ಎಲ್ಲ ಏನೂ ಇಲ್ಲ, ಜಸ್ಟ್ ಒಂದು ಐಲೈನರ್ ಇಟ್ಕೊಂಡು ಬಟ್ಟೆ ಇಟ್ಕೊಂಡು ಹಬ್ಬ ಅಲ್ವಾ ಅಂತ ಹೇಳಿಬಿಟ್ಟು ಹೊಸದು ಹಾಕ್ಕೋಬೇಕಿತ್ತಲ್ಲ. ಅಂದರೆ ಯಾವುದು ಹೊಸ ಕುರ್ತಾಸ್ ಇರಲಿಲ್ಲ ಅಂದರೆ ಫಿಟ್ ಆಗೋ ಥರ. ಆ್ಯಕ್ಚುಲಿ ಇನ್ನು ಸ್ಟಿಚ್ ಮಾಡ್ಸೋಣ ಅಥವಾ ಆಲ್ಟರ್ ಮಾಡ್ಸೋಣ ಅಂತ ಅಂದ್ಕೊಂಡು ಮಾಡ್ಸೋಕ್ಕೆ ಆಗಿರಲಿಲ್ಲ ಇಷ್ಟು ದಿನದಿಂದ. ಸೊ ನಾನೇನು ಮಾಡಿದೆ, ಅಯ್ಯೋ ಪರವಾಗಿಲ್ಲ ಇವತ್ತು ಹಬ್ಬ ಅಂದ್ಬಿಟ್ಟು ಹಳೆ ಬಟ್ಟೆ ಹಾಕ್ಕೊಳ್ಳೋಕ್ಕಾಗಲ್ಲ, ಹೊಸದು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲೂಸ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಇದನ್ನೇ ಹಾಕ್ಕೊಂಡಿದ್ದೀನಿ. ತುಂಬ ವಿಯರ್ಡ್ ಅಥವಾ ಅಕ್ವರ್ಡಾಗಿ ಏನು ಕಾಣಿಸ್ತಾ ಇಲ್ಲ. ಸಿಂಪಲಾಗಿ ಒಂದು ಗೋಲ್ಡ್ ಶಾರ್ಟ್ ಚೈನ್ ಜೊತೆಗೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಈ ಬ್ಲೂ ಕಲರ್ದು ಕಲರ್ ಚೇಂಜಿಂಗ್ ಬ್ಯಾಂಗಲ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ತನಿ ಏರಿಯಕ್ಕೆ ಅಥವಾ ಏನು ಹೇಳ್ತಾರೆ ನಾಗರಕಲ್ ಹತ್ರ ಹೋಗಬೇಕಿತ್ತು ಅದಕ್ಕೆ. ಸೊ ಈ ಡ್ರೆಸ್ ಬಂದು ಈ ಥರ ಅನ್ಸ್ತದೆ, ಸ್ವಲ್ಪ ಲೂಸ್ ಆಗಿದ್ದರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗನ್ನಿಸ್ತು. ಸೊ ಫೈನಲಿ ಸಿಂಪಲಾಗಿ ಹಾಗೆ ಸ್ಕಿನ್ ಕೇರ್ನ ಮಾಡಿಕೊಂಡು ಇವಾಗ ದೇವ್ರ ಮನೆಗೆ ಬಂದಿದ್ದೀನಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನಿನ್ನೆ ನೀಟಾಗೆಲ್ಲ ಪೂಜೆ ಮಾಡಿದ್ದೆ. ಸೊ ಇವತ್ತು ಸಿಂಪಲಾಗಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ.
ಹಾಕ್ಕೊಂಡು ಇವಾಗ ಕೂತಿದ್ದೀನಿ. ಪಾಪದ್ದು ಡ್ರೆಸ್ ಸ್ವಲ್ಪ ಆಲ್ಟರ್ ಮಾಡೋಣ ಅಂತ ಹೇಳಿಬಿಟ್ಟು ಅವಳು ಲಾಸ್ಟ್ ಟೈಮ್ ನಾನು ಟ್ರಯಲ್ ಮಾಡಿದಾಗ ಚುಚ್ತಾ ಇದೆ ಅಂತ ಹೇಳ್ತಾ ಇದ್ಲು. ಈ ಕಡೆ ಅಂಡರ್ ಆರ್ಮ್ಸ್ ಹತ್ರ ಮತ್ತು ಸೈಡಲ್ಲಿ ಏನು ಸ್ಟಿಚಸ್ ಮಾಡಿದಾರಲ್ಲ ಅಲ್ಲಿ ಚುಚ್ತಿದೆ ಅಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ಅದನ್ನು ಆಲ್ಟರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಆಲ್ಟರ್ ಇನ್ ದ ಸೆನ್ಸ್ ಇದನ್ನು ಬೇರೆ ಥರ ಏನು ಮಾಡೋಕ್ಕಾಗಲ್ಲ, ಇದಕ್ಕೇನಾದರೂ ಅಂಟಿಸ್ಬೇಕಷ್ಟೇ. ಅವ್ರು ಓವರ್ ಲಾಕ್ ಕೂಡ ಮಾಡಿದಾರೆ ಅಂದರೂ ಚುಚ್ತಾ ಇದೆ ಅಂತ ಹೇಳ್ತಿದ್ಲು ಇವಳು. ಸೊ ಚೆಕ್ ಮಾಡಿದೆ, ಆ ಥರ ಏನು ಫೀಲ್ ಆಗ್ತಾ ಇರಲಿಲ್ಲ ನನಗೆ ಚುಚ್ಚುತ್ತೆ ಅನ್ನೋ ಥರ. ಐ ಡೋಂಟ್ ನೋ ಇವಳಿಗೆ ಏನು ಹೆಂಗೆ ಅನ್ಸುತ್ತೆ ಅಂತ. ಇವಳು ಹೆಂಗಂದರೆ ಸಿಕ್ಕಾಬಟ್ಟೆ ಸಾಫ್ಟ್ ಆಗಿರುವಂಥ ಬಟ್ಟೆ ಹಾಕಬೇಕು, ಕಾಟನ್ ಬಟ್ಟೆನೇ ಹಾಕಬೇಕು ಇವಳಿಗೆ. ಬೇರೆ ಥರ ಈ ಥರ ಏನು ನೈಲಾನ್ ಆಗಿರ್ಬೋದು ಅಥವಾ ಪಾಲಿಸ್ ಈ ಥರ ಬಟ್ಟೆ ಎಲ್ಲ ಮೈಗೆ ಅಂಟ್ಕೊಳ್ಳೋ ಥರ ಅಥವಾ ಇರಿಟೇಟ್ ಆಗೋ ಥರ ಬಟ್ಟೆಗಳು ಇಷ್ಟ ಆಗಲ್ಲ. ಅವಳು ತುಂಬ ಕಾಂಫಿ ಡ್ರೆಸ್ಸಸ್ನ ಆಪ್ಟ್ ಮಾಡ್ತಾಳೆ, ಇಷ್ಟಪಡ್ತಾಳೆ. ಮತ್ತು ಅವಳಿಗೆ ಈ ಥರ ಜಿಗಿಜಿಗಿ ಅನ್ನೋ ಥರ ಮತ್ತು ನೆಟ್ಟೆಡ್ ಪೀಸ್ಗಳಂತೂ ಹಾಕ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಎಲ್ಲ ಮಕ್ಕಳು ಎಷ್ಟು ದೊಡ್ಡ ದೊಡ್ಡ ಫ್ರಾಕ್ಸ್ ಎಲ್ಲ ಹಾಕ್ಕೋತಾರೆ, ಬಟ್ ಇವಳು ಯಾಕೆ ಹಾಕ್ಕೊಳ್ಳಲ್ಲ ಅಂತಲೇ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನನ್ನ ತಂಗಿ ಕಸಿನ್ ವೆಡ್ಡಿಂಗೂ ಕೂಡ ನಾನು ಎಷ್ಟು ಪ್ರಿಕಾಷನ್ಸ್ ತೊಗೊಂಡು ಎಷ್ಟು ಕಾನ್ಷಿಯಸ್ಸಾಗಿ ಅದೊಂದು ಗೌನ್ನ ತೊಗೊಂಬಂದಿದ್ದೀನಿ ಅಂದರೆ ಅದು ಹೇಳಕ್ಕೆ ಬರಲ್ಲ. ಆ ಥರ ನಾನು ಎಲ್ಲ ಕಡೆಯೂ ಬಟ್ಟೆನ ಟಚ್ ಮಾಡಿ ಫೀಲ್ ಮಾಡಿ ತೊಗೊಂಡ್ಬಂದಿರೋದು. ಲಿಟ್ರಲಿ ನನಗೆ ಅದೊಂದು ಗೌನ್ ತೊಗೊಳಕ್ಕೇ ಇಡೀ ದಿನ ಹಾಳು ಮಾಡಿದ್ದೀನಿ ನಾನು ಮತ್ತು ಅಬ್ಬಿಬ್ರು. ಸೊ ಹಾಗಾಗಿ ಇದಕ್ಕೇನಾದರೂ ಆಲ್ಟರ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡುವಾಗ ನನಗೊಂದು ಐಡಿಯಾ ಬಂತು. ಫಸ್ಟು ಬಟ್ಟೆನ ಸೀದು ಬಿಡೋಣ, ಬೆಂಕಿ ಕಡ್ಡಿ ಅಥವಾ ಲೈಟ್ರಲ್ಲಿ ತೊಗೊಂಡು ಸೀದ್ರೆ ಅದೇನು ಚುಚ್ಚುತ್ತೆ ಅಂತಲ್ಲ ಅದು ಹೋಗುತ್ತೆ ಅಂತ. ಬಟ್ಟೆನ ಸುಡೋದಷ್ಟು ಓಕೆ ಅಂತ ಅನಿಸ್ತಿಲ್ಲ, ಬಿಕಾಸ್ ಹಬ್ಬ ಅಲ್ವಾ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಒಂದು ಸೂಪರ್ ಡೂಪರ್ ಪ್ಲ್ಯಾನ್ನ ತಲೆ ಓಡಿಸ್ದೆ. ಏನಂದರೆ ಈ ಥರ ಸೆಲ್ಲೋ ಟೇಪ್ಸ್ ಬರುತ್ತಲ್ವ ಅದನ್ನು ಹಾಕೋಣ ಅಂತ ಹೇಳಿಬಿಟ್ಟು. ಅದು ಎಷ್ಟರ ಮಟ್ಟಿಗೆ ಓಕೆ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ನಾನು ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು, ಅಮ್ಮನಿಗೆ ಹುಷಾರಿಲ್ಲ. ಸೊ ಅಭಿನ ಕರ್ಕೊಂಡು ಬರೋಗು ಅಂತ ಹೇಳಿಬಿಟ್ಟು ಕಳಿಸಿದ್ದೀನಿ. ಸೊ ಅಭಿ ಬರೋಷ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಭಿ ಬಂದಿದ ತಕ್ಷಣ ಅಮ್ಮನ್ನ ಕರ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋಗಬೇಕು. ಅದಕ್ಕೋಸ್ಕರ ಎಲ್ಲ ಕಡೆ ಹಾಕ್ತಾಯಿದ್ದೀನಿ, ನಾನು ಹಾಕ್ತಾ ಇರೋ ಕಡೆ ಇಲ್ಲ. ಎಲ್ಲಿ ಚುಚ್ಚುತ್ತೋ ಅಲ್ಲೆಲ್ಲ ನೋಡೋಣ, ಅದು ಏನು ಮಾಡ್ತಾಳೆ ಅಂತ ನಂಗೆ ಐಡಿಯಾನ ಎಲ್ಲ. ಹಾಕೋತಾಳ ಹಾಕ್ಕೊಳ್ಳಲ್ವ ಏನು ಎತ್ತ ಅಂತ. ಸದ್ಯಕ್ಕೆ ಎಲ್ಲೆಲ್ಲಿ ಚುಚ್ಚುತ್ತೆ ಮತ್ತು ಕೆಲವೊಂದೊಂದು ಕಡೆ ಗೋಲ್ಡನ್ದು ಥ್ರೆಡ್ ಏನಿದೆ ಅದು ಹೊರಗಡೆ ಬಂದಿದೆ. ಎರಡೂ ಸೈಡ್ ಈ ಥರ ಸೆಲ್ಲೋ ಟೇಪ್ಸ್ನ ಹಾಕಿದ್ದೀನಿ, ಈ ಸ್ಲೀವ್ಸ್ ಹತ್ರ ಮತ್ತು ಈ ಕಡೆ ಫುಲ್ ಎಲ್ಲ. ನೋಡೋಣ ಹಾಕೋತಾಳೆ ಏನು ಅಂತ ನಂಗೆ ಗೊತ್ತಿಲ್ಲ. ಚುಚ್ಚುತ್ತೆ ಚುಚ್ಚುತ್ತೆ ಅಂತ ಹೇಳ್ತಾಳೆ. ಮೋಸ್ಟ್ ಪ್ರಾಬಬ್ಲಿ ಇದು ಗೋಲ್ಡ್ ಕಲರ್ ಜರಿ ಇದೆ ಅಲ್ವಾ, ಅದು ಬಂದಿರುತ್ತಲ್ಲ ಅದರಿಂದ ಏನಾದರೂ ಸ್ಟಿಚ್ ಮಾಡುವಾಗ ಫೋಲ್ಡಿಂಗ್ಸಲ್ಲಿ ಈ ಥರ ಒಂದು ಎರಡು ಈ ಥರ ಸಿಕ್ಕಾಕೊಂಡಿರುತ್ತೆ, ಅದರಿಂದ ಏನಾದರೂ ಚುಚ್ಚಿದೆಯೋ ಏನೋ ನಂಗೆ ಗೊತ್ತಿಲ್ಲ. ಸೊ ನೋಡೋಣ ಹಾಕಿಟ್ಟಿದ್ದೀನಿ, ಅವಳು ಬಂದಮೇಲೆ ಒಂದ್ಸಲ ಹಾಕಬೇಕು. ನಾನು ಸುಮ್ಮನೆ ಹೇಳ್ತಾಳೆ ಸುಮ್ಮನೆ ಹೇಳ್ತಿದ್ದಾಳೆ ಅಂದ್ಕೊಂಡೆ, ಬಟ್ ಚುಚ್ಚುತ್ತೆ ಸ್ವಲ್ಪ ಲೈಟಾಗಿ ಅಡ್ಜಸ್ಟೇ ಮಾಡ್ಕೊಳ್ಳಲ್ಲ ಇವಳಂತ ಒಂದು ಸ್ವಲ್ಪನು. ನೋಡೋಣ ಬಂದಮೇಲೆ ಹಾಕ್ಬಿಟ್ಟು ಚೆಕ್ ಮಾಡಬೇಕು, ಇಲ್ಲ ಅಂದರೆ ಪಕ್ಕ ಹಾಕ್ಕೊಳ್ಳಲ್ಲ. ನಾನು ಸ್ಟಿಚ್ ಮಾಡಿಸಿದ್ದು ವೇಸ್ಟ್ ಆಗಿಬಿಡುತ್ತೆ ಅವಳು ಹಾಕ್ಕೊಂಡಿಲ್ಲ ಅಂದರೆ. ಸೊ ಈ ಥರ ಆಗಿದೆ, ಥರ ಅಕ್ವರ್ಡ್ ಅಂತ. ಈ ಕಡೆ ಹಾಕಿಲ್ಲ, ಹಾಕಬೇಕು ಅಂದರೆ ಅಕ್ವರ್ಡ್ ಅಂತ ಅನಿಸುತ್ತೆ, ಬಟ್ ಒಳಗಡೆ ಸೇರಿಕೊಳ್ಳುತ್ತಾಳೆ. ಇಟ್ಸ್ ಓಕೆ. ನೋಡೋಣ, ಅಮ್ಮಗೆ ಹುಷಾರಿಲ್ಲ ಸೊ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಅದಕ್ಕೆ ಅಭಿ ಮತ್ತು ಅವಳಿಬ್ಬರು ಹೋಗಿದ್ದಾರೆ ಕರ್ಕೊಂಬರೋಕ್ಕೆ, ನಾನು ಇವಾಗ ಹೋಗ್ತೀನಿ. ಸೊ ಇವಾಗ ನಾನು ಅಮ್ಮ ಮತ್ತು ಪಾಪು ಮೂರು ಜನನೂ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಅಭಿ ಡ್ರಾಪ್ ಮಾಡ್ದ. ಸೊ ಡಾಕ್ಟರ್ ಕನ್ಸಲ್ಟೇಷನ್ಗೆ ಅಂತ ಹೇಳಿಬಿಟ್ಟು ಟೋಕನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಅಂತೂ ಲಿಟ್ರಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದಾರೆ, ಎನರ್ಜಿನೇ ಇಲ್ಲ, ಸಿಕ್ಕಾಪಟ್ಟೆ ಲೋ ಆಗಿಬಿಟ್ಟಿದೆ. ಇವಾಗ ಫಸ್ಟ್ ಬಂದಿದ ತಕ್ಷಣ ಬಿ ಪಿ ಶುಗರ್ ಎಲ್ಲನೂ ಚೆಕ್ ಮಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಏನಾಗಿದೆ ಅಂದರೆ ಜ್ವರ ಬಂದಿದೆ. ಜ್ವರ ಬಂದಿದ್ದಾದಮೇಲೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿದೆ. ಆ ತಲೆನೋವು ತಲೆ ಇರ್ತಾ ಅಂತ ಹೇಳ್ತಾರಲ್ವ, ತಲೆ ಹೆಂಗೆ ನೋವು ಬಂದರೆ ಒಂಥರ ಏನೋ ಎಳ್ದಂಗೆ ಫೀಲ್ ಆಗುತ್ತಲ್ಲ, ಆ ಥರ ಆಗ್ತಿತ್ತಂತೆ. ಸೊ ನಮ್ಮಮ್ಮ ಎರಡು ದಿನದಿಂದ ಬಾ ಅಂತ ಹೇಳಿದ್ರು, ಬರಲಿಲ್ಲ. ಫೈನಲಿ ಇವತ್ತು ಬಂದು ಜಾಸ್ತಿ ತಡಿಯೋಕ್ಕಾಗ್ದೇ ಹಾಸ್ಪಿಟಲ್ಗೆ ಬರ್ತೀನಿ, ಡಾಕ್ಟರ್ ಇದ್ದಾರೆ ಕೇಳು, ಟೋಕನ್ ತಗೋ ಅಂತ ಹೇಳಿದರು. ನಂಗೆ ಗೊತ್ತಾಯಿತು, ನಾನು ನಿನ್ನೆ ಹೇಳಿದೆ ಏನಂದರೆ ಇವಾಗಿನ ಜ್ವರ ಎಲ್ಲ ಒಂದಿನ ಎರಡು ದಿನಕ್ಕೆ ಹೋಗಲ್ಲ, ಯಾಕಂದರೆ ಅದೊಂಥರ ವೈರಲ್ ಇನ್ಫೆಕ್ಷನ್ ಥರ ಆಗಿರುತ್ತೆ, ಅಟ್ಲೀಸ್ಟ್ ಒಂದು ವಾರನಾದರೂ ಬೇಕು. ಸೊ ಫೈನಲಿ ಡಾಕ್ಟರ್ ಎಲ್ಲ ಚೆಕಪ್ ಮಾಡಿ ಇವಾಗ ಒಂದು ಸ್ವಲ್ಪ ಡ್ರಿಪ್ಸ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದರು. ಫಸ್ಟ್ ಆಫ್ ಆಲ್ ಜ್ವರದ ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟು ಒಂದು 10 ನಿಮಿಷ ಆದಮೇಲೆ ಅಮ್ಮ ಯಾಕೋ ನಂಗೆ ಇನ್ನೂ ಟಯರ್ಡ್ನೆಸ್ ಕಮ್ಮಿ ಆಗಿಲ್ಲ, ಸುಸ್ತು ಅನಿಸ್ತಾ ಇದೆ, ಡ್ರಿಪ್ಸ್ ಹಾಕ್ಸ್ಕೊಬಿಡ್ತೀನಿ ಅಂತ. ಅದಕ್ಕೋಸ್ಕರ ಮತ್ತೆ ಇವಾಗ ಡ್ರಿಪ್ಸ್ನ ಹಾಕ್ಸ್ತೀವಿ. ಡ್ರಿಪ್ಸ್ ಹಾಕ್ಸಿ ಒಂದು 2 ಅವರ್ ಅಲ್ಲೇ ಇದ್ದು 10:30 ಹೋಗಿದ್ದು ನಾವು, 10:30 ಇಂದ 12 ಗಂಟೆ ತನಕ ಅಲ್ಲೇ ಇದ್ವಿ.
ಎಲ್ಲ ಕ್ಲಿಯರ್ ಔಟ್ ಮಾಡಿಕೊಂಡು ಬಂದ್ವಿ. ಮನೆಗೆ ಬಂದಾದಮೇಲೆ ಬಂದಿದ ತಕ್ಷಣ ಅಮ್ಮಂಗೆ ಒಂದು ಲೋಟ ಕಾಫಿ ಮತ್ತು ಬ್ರೆಡ್ನ ಕೊಟ್ಟೆ, ಬಿಕಾಸ್ ತಿಂಡಿ ತಿಂದಿರಲಿಲ್ಲ. ತಿಂಡಿ ತಿಂದೇ ಅಷ್ಟೆಲ್ಲ ಮೆಡಿಸಿನ್ಸ್ನ ತೊಗೊಂಡಿದ್ದಿದ್ದು. ಸೊ ಹೋಟೆಲಿಂದ ರವಾ ಇಡ್ಲಿ ತೊಗೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಅಬ್ಬಿಗೆ ನಾನು ಇಲ್ಲಿ ತೆಂಬಟ್ಟನ್ನ ಮಾಡ್ತಾ ಇದ್ದೀನಿ. ಅಮ್ಮಂಗೆ ಕಾಫಿ ಮತ್ತು ಬ್ರೆಡ್ನ ಕೊಟ್ಬಿಟ್ಟು ಏನೂ ತಿಂದಿಲ್ಲ, ಒಂಥರ ಸುಸ್ತು ಅನಿಸ್ತಾ ಇದೆ ಅಂತ ಇತ್ತು. ಸೊ ಕಾಫಿ ಕುಡಿ, ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ, ಆಮೇಲೆ ಇಡ್ಲಿ ತಿನ್ನುವಂತೆ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ನಾನು ಬರೋ ಅಷ್ಟರಲ್ಲಿ ಅಭಿಯವರ ಅತ್ತೆ ಮಗಳು ಪವ್ಯಕ್ಕ ಅಂತ ಇಲ್ಲೇ ನಮ್ಮ ಮನೆಯಿಂದ ಇದ್ದಾರೆ ಪಾಪ, ಅವ್ರು ಬಂದು ನಾನು ಹಾಸ್ಪಿಟಲಲ್ಲಿದ್ದೀನಿ ಅಂದಿದ ತಕ್ಷಣ ನಮ್ಮ ಮನೆ ಮೇಲ್ಗಡೆ ಮನೇ ಅವರು ಲೀಸ್ಗೆ ಹಾಕ್ಸ್ಕೊಂಡಿರೋದು. ಸೊ ಅವ್ರು ಬಂದು ಪಾಪ ಬಿಳಿದು ತೆಂಬಿಟ್ಟನ್ನ ಮಾಡಿಕೊಟ್ರು, ಅಂದರೆ ಅಕ್ಕಿ ತಂಬಿಟ್ಟನ್ನ ಮಾಡಿಟ್ಬಿಟ್ಟು ಹೋಗಿದ್ರು. ನಿಜವಾಗ್ಲೂ ನಂಗೆ ಎಷ್ಟು ಯೂಸ್ಫುಲ್ ಆಯಿತು ಅಂದರೆ, ನಂಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ತೆಂಬಿಟ್ಟು ಮಾಡ್ತಾ ಇರೋದು. ಹೇಳ್ಬೇಕಂದ್ರೆ ನಂಗೆ ತಂಬಿಟ್ಟೆಲ್ಲ ಮಾಡೋಕ್ಕೆ ಬರಲ್ಲ. ನಾನು ಶಿವರಾತ್ರಿ ಹಬ್ಬದಲ್ಲಿ ಒಂದ್ಸಲ ಮಾಡ್ತಾರೆ ತೆಗಿಚ್ಕೆರೆಯಲ್ಲಿ, ಆವಾಗಲೂ ಅಷ್ಟೇ ನೀವು ನೋಡಿರ್ತೀರ, ನನ್ನ ರಾಣಿ ಅಕ್ಕನ ಕೈಲಿ ಮಾಡಿಸ್ಕೊಳ್ಳೋದು, ಅವಳೇ ಮಾಡೋದು. ನಂಗೆ ಇವಾಗ ಅವಳನ್ನೇ ಕರೆಯೋಣ ಅಂತ ಅಂದ್ಕೊಂಡೆ, ನಂಗೆ ಮಾಡೋಕ್ಕೆ ಬರಲ್ವಲ್ಲ ಅಂತ. ಸೊ ನಮ್ಮ ಅವನು ಬಾ ಅಂತ ಹೇಳಿದ್ದೆ ಹಬ್ಬಕ್ಕೆ, ಅವ್ವ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ಮಾಡಿಕೊಡ್ತಾಯಿದ್ರು, ಬಟ್ ಅವರು ಬರಲಿಲ್ಲ, ಲೇಟಾಯಿತು. ನಾನು ಬೆಳಗ್ಗೆ ತಿಂಡಿ ತಿಂದಿರೋ ರೀಸನಿಂದ ಏನಾಯಿತು, ಹೊಟ್ಟೆ ಅಷ್ಟು ಜಾಸ್ತಿ ಆಯಿತು. ಸೊ ಬೇಗ ಬೇಗ ಈ ಥರ ಹೋಗ್ಬಿಟ್ಟು ಬಂದ್ಬಿಡೋಣ, ತನಿ ಇದು ಮಾಡಿಕೊಂಡು ಅಂತ ಹೇಳಿಬಿಟ್ಟು ತಂಬಿಟ್ಟನ್ನ ಕಟ್ಟಿದೆ. ಟೇಸ್ಟ್ ಹೆಂಗೆ ಬಂದಿದೆ ಅಂತ ಟೇಸ್ಟ್ ಮಾಡೋಕ್ಕಾಗಿಲ್ಲ, ನೋಡಿಲ್ಲ. ಬಟ್ ಅಕ್ಕಿ ತಂಬಿಟ್ಟು ಮತ್ತು ಅಕ್ಕ ಮಾಡಿಕೊಟ್ಟಿದ್ದು, ಅದಾದಮೇಲೆ ನಾನು ಬಂದು ಕರಿ ತಂಬಿಟ್ಟನ್ನ ಮಾಡಿ, ಅಂದರೆ ಎಳ್ಳು ತಂಬಿಟ್ಟನ್ನ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ನಂಗೆ ಇಲ್ಲಿ ಏನೇನು ತೊಗೊಂಡು ಹೋಗ್ಬೇಕು ಅಂತಲೂ ಗೊತ್ತಿಲ್ಲ. ಇಷ್ಟು ವರ್ಷ ನಾನು ಅಮ್ಮನ ಮನೇಲಿ ಮಾಡ್ಕೊತಾ ಇದ್ದೆ, ಬಟ್ ಅಮ್ಮ ಮಾಡೋಂಗಿರಲಿಲ್ಲ, ಯಾಕಂದರೆ ನಮ್ಮ ಅಜ್ಜಿ ಎಕ್ಸ್ಪೈರ್ ಆಗಿದ್ದಾಳೆ. ಸೊ ಒಂದು ವರ್ಷ ಮಾಡೋಂಗಿಲ್ಲ, ನನಗೆ ಏನೂ ಐಡಿಯಾನೇ ಇಲ್ಲ ಏನು ತೊಗೊಂಡು ಹೋಗ್ಬೇಕು ಏನು ಬಿಡಬೇಕು ಅಂತ. ಒಂದೆರಡು ನೆನಪಿದೆ ಅಷ್ಟೇ, ಒಂದು ತಂಬಿಟ್ಟು ಬಿಟ್ಟರೆ ತುಪ್ಪ ಮತ್ತು ಹಾಲು, ಅದು ಬಿಟ್ಟರೆ ಇನ್ನೇನು ನೆನಪಿರಲಿಲ್ಲ ನನಗೆ. ನಾನು ಒಂದೊಂದೇ ಯೋಚನೆ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಪೂಜೆ ಸಾಮಾನೆಲ್ಲ ಕೆಲವೊಂದೊಂದು ಗೊತ್ತಿತ್ತು ಅಷ್ಟೇ. ಆಮೇಲೆ ಅಮ್ಮಂಗೆ ಬೇರೆ ಮಾತಾಡೋಕ್ಕಾಗ್ತಾ ಇಲ್ಲ, ನಾನು ಹೋಗಿ ಹೋಗಿ ಡಿಸ್ಟರ್ಬ್ ಮಾಡಿ ಕೇಳ್ತಾ ಇದ್ದೀನಿ, ಇದನ್ನು ತೊಗೋಬೇಕಾ ಅದು ತೊಗೋಬೇಕಾ ಇನ್ನೇನು ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಹೆಂಗೋ ಹೋದೆ, ಬಟ್ ಇದರಲ್ಲೂ ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿ ಹಾಕ್ತಾರಂತೆ, ನಂಗೆ ನೆನಪೇ ಇಲ್ಲ. ಲಾಸ್ಟ್ ಇಯರ್ ಕೂಡ ಮಾಡಿರಲಿಲ್ಲ ನಾನು, ಆದರೂ ಲಾಸ್ಟ್ ಇಯರ್ ಮಾಡಿದ್ದಿತ್ತು. ಲಾಸ್ಟ್ ಇಯರ್ ಏನೋ ಒಂದು ರೀಸನಿಂದ ಮಾಡೋಕ್ಕಾಗಿರಲಿಲ್ಲ, ಆದರೂ ಲಾಸ್ಟ್ ಇಯರ್ ಮಾಡಿದ್ದಿದ್ದಲ್ವ, ನೆನಪೇ ಇಲ್ಲ ನನಗೆ. ಸೊ ಇನ್ನು ಫ್ರೂಟ್ಸ್ ಅಂದರೆ ಈ ಥರ ಗ್ರೇಪ್ಸು, ಸೌತೆಕಾಯಿ, ಚೀಪೆಕಾಯಿ, ಆ್ಯಪಲ್ಲು, ಆಮೇಲೆ ಇನ್ನು ಬಾಳೆಹಣ್ಣು, ಇದನ್ನೆಲ್ಲ ಕಟ್ ಮಾಡಿ ಸ್ಲೈಸಸ್ನ ಮಾಡಿಕೊಂಡು ಅದೇನು ನಾಗರ ಕಲ್ಲಿರುತ್ತಲ್ವ ಅಲ್ಲಿ ಹಾಕ್ತಾರೆ ಅಂತ. ನನಗೇನು ಗೊತ್ತು, ನಂಗೆ ನೆನಪೇ ಇರಲಿಲ್ಲ. ನನಗೆ ಇಷ್ಟೊಂದು ಮಾತ್ರ ಎತ್ಕೊಂಡು ಹೋಗಿದ್ದೀನಿ. ಸೊ ನನಗೆ ಅಲ್ಲಿ ಹೋದ್ಮೇಲೆ ಎಲ್ಲ ಅಂದರೆ ಏನು ತಗೋ ಎಲ್ಲರೂ ನೋಡ್ಬಿಟ್ಟು ಅಂದ್ಕೊಂಡು ಇದನ್ನೆಲ್ಲ ತೊಗೊಂಡು ಬರಬೇಕಿತ್ತ, ಇದನ್ನೆಲ್ಲ ತೊಗೊಂಡು ಬರ್ತಾರ ಇಲ್ಲಿ ಅಂತ. ಸೊ ಹೆಂಗೋ ಹೋಗಿ ತನಿ ಎಲ್ಲ ಎರ್ಕೊಂಡು ಬಂದು ಆಯಿತು. ಬಂದಾದಮೇಲೆ ಬೊಟ್ಟೆ ಅಂತೂ ಎಷ್ಟು ಹಸುತಾಯಿತು ಅಂದರೆ ಹೇಳಕ್ಕೆ ಬರಲ್ಲ, ಅಷ್ಟೊಂದು ಅಶು ಆಗ್ತಾ ಇತ್ತು. ಸೊ ಬಂದಿದ ತಕ್ಷಣ ಚಕ 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 ಅಂತ ಕಿಚನ್ ಎಲ್ಲ ಅಲ್ಲಿ ಹರಡ್ಕೊಂಡು ಅಡುಗೆನೆಲ್ಲ ಮಾಡಿ ಮುಗಿಸಿ ಫೈನಲಾಗಿ ಇವಾಗ ಹಪ್ಪಳ ಕರಿ ಅದರಲ್ಲಿ ಇದ್ದೀನಿ. ತುಂಬ ಹೊಟ್ಟೆ ಹಶು ಆಗಿಬಿಟ್ಟಿತ್ತು, ಯಾಕಂದರೆ ನಿನ್ನೆನೂ ಕೂಡ ಕೆಲಸ ಮಾಡ್ಕೊಂಡು ಅಷ್ಟಾಗಿ ಊಟ ತಿನ್ನೋಕ್ಕಾಗಿರಲಿಲ್ಲ. ಇವತ್ತೂ ಹಂಗೆ ಆಯಿತು, ಹಾಸ್ಪಿಟಲ್ಲು, ಮನೆ ಕೆಲಸ, ಪೂಜೆ ಅದು ಇದು ಅಂತ. ಸೊ ಫೈನಲಿ ಅಡುಗೆ ಎಲ್ಲ ಮಾಡಿಕೊಂಡು ಇವಾಗ ಊಟ ತಿನ್ನಬೇಕು. ಸೊ ನಮ್ಮ ಮನೆಯ ಹಬ್ಬದ ಊಟದ ಮೆನು ತುಂಬ ಸಿಂಪಲ್ ಆಗಿತ್ತು. ಸೊ ಹಪ್ಪಳ ಮತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ, ಐ ಮೀನ್ ಮಶ್ರೂಮ್ ಪಲಾವ್, ಅದ್ರ ಜೊತೆಗೆ ರಾಯ್ತ, ಮೊಸರು ಬಜ್ಜಿ, ಆಮೇಲೆ ನುಗ್ಗೆಕಾಯಿ ಸಾಂಬಾರ್, ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೆ. ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು. ಆಮೇಲೆ ಅದ್ರ ಜೊತೆ ಅನ್ನ, ಅದಾದಮೇಲೆ ಚೆನ್ನ ದಾಲ್ ಅಥವಾ ಕಾಬುಲ್ ಕಡಲೆ ಮತ್ತು ತೊಂಡೆಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ನಾನು ನೀವು ಅದು ರೆಸಿಪಿನ ಶೇರ್ ಮಾಡೋದು ಬೇಕಿದ್ರೆ ಚೆಕ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಅದಂತೂ. ಸೊ ನಾನು ಸುಮ್ಮನೆ ಸೈಡ್ ಡಿಶಾಗಿ ಮಾಡ್ಕೊತಾ ಇದ್ದೆ ನಾರ್ಮಲಾಗಿ ಊಟ ತಿನ್ನುವಾಗ, ಐ ಡೇಸಲ್ಲಿ, ನಾರ್ಮಲ್ ಡೇಸಲ್ಲಿ. ಬಟ್ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಇರಲಿ ಅಂತ ಹೇಳಿ ಮಾಡಿದೆ. ನಮ್ಮಮ್ಮ ಮತ್ತು ನಮ್ಮಮ್ಮ ತಿಂದಿದ್ರು, ನಮ್ಮವ್ವ ಟೇಸ್ಟ್ ಮಾಡಿಲ್ಲ. ಸೊ ನಮ್ಮ ಅವಂಗೋಸ್ಕರ ಮಾಡಿದ್ದೀನಿ, ಟೇಸ್ಟ್ ಮಾಡಲಿ ಅಂತ ಹೇಳಿ.
ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಫೋಟೋಶೂಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅಲ್ಲಿ ನನ್ನ ಮಗಳ ಹತ್ರ, ಆಯಿತಾ? ಅವಳಿಗೆ ಪೋಸಸ್ನ ಹೇಳ್ಕೊಡ್ತಾ ಇದ್ದೀನಿ ನಾನು. ಇಷ್ಟೊತ್ತು ನೀವು ಕೇಳಿದ್ರಿ ಅಲ್ವಾ ಇದ್ರ ಹಿಂದೆಗಡೆ ಕ್ಲಿಪ್ಪಿಂಗು, ಅದು ಯಾವ ಭಾಷೆ ಅಂತ ನಂಗೆ ಗೊತ್ತಿಲ್ಲ, ಯಾವ ಹಾಡು ಅಂತಲೂ ನಂಗೆ ಗೊತ್ತಿಲ್ಲ. ಬಟ್ ನಿನ್ನೆಯಿಂದ ಅವಾಗವಾಗ ಆಡ್ತಾ ಇರ್ತಾಳೆ, ಸೊಂಟನೆಲ್ಲ ಗುಣಿಸ್ಕೊಂಡು. ನಂಗೆ ಅವಳನ್ನ ನೋಡಿದ್ರೆ ಕೋಪ ಬರುತ್ತೆ ಈ ಥರ, ಅಂದರೆ ಅರ್ಥ ಆಗದೆ ಇರೋ ಲ್ಯಾಂಗ್ವೇಜಲ್ಲೆಲ್ಲ ಮಾತಾಡ್ತಾಳಲ್ಲ ಇವಳು ಅಂತ ಹೇಳ್ಬಿಟ್ಟು ನಾನು ಅದೇ ರೇಗಿಸ್ತಾ ಇದ್ದೆ ಅವಳಿಗೆ. ಏನಾದರೂ ಚೈನೀಸ್ ಲ್ಯಾಂಗ್ವೇಜ್ ಏನಾದರೂ ಕಲ್ತ್ಬಿಟ್ಯಾ ನೀನು ಏನು ಅಂತ ಸುಮ್ಮನೆ ಈ ಥರ ನಗೋದು. ನಂಗೆ ಅವಳು ಈ ಥರ ನಗುವಾಗಂತೂ ಸಿಕ್ಕಾಬಟ್ಟೆ ನನಗೂ ನಗು ಬಂದುಬಿಡುತ್ತೆ, ಏನಕ್ಕೆ ಈ ಥರ ನಗ್ತಾಳೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಗಬೇಕಾದ್ರೆ ಅವಳ ಎಕ್ಸ್ಪ್ರೆಷನ್ ಅಂತೂ ಅಲ್ಟಿಮೇಟಾಗಿರುತ್ತೆ, ನಾನು ಅದೇ ಹೇಳ್ತಾ ಇರ್ತೀನಿ ಅವಳಿಗೆ ಅವಾಗವಾಗ. ಸೀರಿಯಲ್ ಆ್ಯಕ್ಟ್ರೆಸ್ ಥರ ಆಡ್ತೀಯ ನೀನು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಎಕ್ಸ್ಪ್ರೆಸಿವ್ ಆಗಿ ಎಕ್ಸ್ಪ್ರೆಷನ್ಸ್ ಇರುತ್ತೆ ಅವಳ ಫೇಸಲ್ಲಿ. ಇವಾಗಲೇ ನೋಡಿ ಅವಳ ಎಕ್ಸ್ಪ್ರೆಷನ್ಸ್ ಎಲ್ಲ ಏನು ಅಂತ. ಆಮೇಲೆ ನಮ್ಮ ಅಮ್ಮ ಮತ್ತು ನಮ್ಮ ಅವ್ವ ಎಲ್ಲ ಇದ್ರಲ್ಲ, ಅವ್ರಿಗೆ ನಗ್ಸಕ್ಕೆ ಅಂತ ಹೇಳ್ಬಿಟ್ಟು ಹುಡಿತಾರೆ ಆ್ಯಕ್ಟಿಂಗ್ ಆಡ್ತಾರದು. ಈಗಲೂ ಅಷ್ಟೇ ಅವಳು ಸಾಂಗ್ನ ಇದ್ಬಿಡ್ತಾನೆ ಇಲ್ಲ ಹಾಡೋದನ್ನ, ನನಗೆ ಯಾವ ಲ್ಯಾಂಗ್ವೇಜ್ ಅಂತ ಫೈನಲಾಗಿ ಕಂಡಿಡಿಯೋಕ್ಕೇ ಆಗಿಲ್ಲ ಅವಳು. ಆಮೇಲೆ ಸುಮ್ಮನೆ ಈ ಥರ ಸೊಂಟ ಕುಣಿಸೋದು. ಸೊ ಸುಮ್ಮನೆ ಅವಳಿಗೆ ಇವಾಗ ಸಿಂಪಲ್ಲಾಗಿ ಒಂದು ಹೇರ್ ಬನ್ ಹಾಕಿದೆ ಆ್ಯಂಡ್ ನಾರ್ಮಲಾಗಿ ಡ್ರೆಸ್ ಹಾಕಿದ್ದೆ ಅಷ್ಟೆ. ಅದಾದಮೇಲೆ ಒಂದಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಫೋಟೋಸ್ ಎಲ್ಲ ತೆಗೆದು ವೀಡಿಯೋಸ್ ಎಲ್ಲ ತೆಗೆದು ಇವಾಗ ಸುಮ್ಮನೆ ಕೂತಿದ್ದೀವಿ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಟೈಮ್ ಬಂದು 5:00 ಆಗಿದೆ. ಅವಳು ನೋಡಿ ಇನ್ನೂ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಕುಣಿಯೋದೇ ಕುಣಿಯೋದೇ. ಆ ಡ್ಯಾನ್ಸ್ ಕ್ಲಾಸ್ ಹೋದಾಗಿಂದನು ಬರೀ ಕುಣಿಯೋದೇ ಆಯಿತು ಅವಳು. ಐ ಹೋಪ್ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಈ ಗೌರಿ ಗಣೇಶ ಹಬ್ಬದ ದಿನದ ಲಾಗ್ ಆಗಿತ್ತು ಅದು. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬೈ ಬೈ. ಇಲ್ಲಿ ಮೇಲೆ 2-5 ಕೊಡು ಮಗನೇ. ಏನ್ ಕೊಡ್ತಾ ಇದೀಯ ಉದಯ್? ಬಳೆನ ಗೌರಿ ಹಬ್ಬ ಕೊಡ್ತಾ ಇದ್ಯಾ? ಯಾರ್ಯಾರು ಕೊಟ್ಟೆ? ಎಲ್ಲಾರ್ಗು ಕೊಟ್ಟ? ಥ್ಯಾಂಕ್ಸ್ ಹೇಳು ಮಗ್ನ. ಥ್ಯಾಂಕ್ಸ್ ಅಣ್ಣಯ್ಯನು. ಅಣ್ಣಯ್ಯನು ಸುಂದ್ರಿ.